ಸಂಕಷ್ಟದ ಈ ಸಂಕಷ್ಟದಲ್ಲಿ ಜನಸಾಮಾನ್ಯರ ಬದುಕು ತೀರಾ ಸಂಕಷ್ಟಕ್ಕೀಡಾಗಿದೆ. ಇಂತಹ ಸಂದರ್ಭದಲ್ಲಿ ಜನರ ನೆರವಿಗೆ ಧಾವಿಸುವ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯನೊಬ್ಬ ಸೇವಾ ಕಾರ್ಯಕ್ಕೆ ಅಣಿಯಾಗಿದ್ದಾರೆ. ಹೌದು, ಗದಗ ಜಿಲ್ಲೆಯ ಮುಂಡರ್ಗಿ ತಾಲೂಕಿನ ಕಲಕೇರಿ ಗ್ರಾಮ ಪಂಚಾಯಿತಿ ಸದಸ್ಯ ಜಹೀರುದ್ದೀನ್ ಮುಲ್ಲಾ ಗ್ರಾಮದಲ್ಲಿ ಉಚಿತ ತುರ್ತು ಸೇವಾ ವಾಹನದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಕೊರೋನಾ ಜಾಗೃತಿಗೂ ಅಣಿಯಾಗಿದ್ದಾರೆ. ತುರ್ತು ವಾಹನ ಸೇವೆಗೆ ಮಾಜಿ ಸಚಿವ ಎಸ್ಎಸ್ ಪಾಟೀಲ್ ಕಲಕೇರಿಯಲ್ಲಿ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕೊರೋನಾದ ಈ ಸಂದಿಗ್ಧತೆಯಲ್ಲಿ ಪ್ರತಿಯೊಬ್ಬರೂ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಎಂದರು. ಮುಂಡರಗಿ ತಾಲೂಕು ಕೂಡ ಮೊದಲೇ ಅಲೆಯಲ್ಲಿ ಇಷ್ಟು ಸೀರಿಯಸ್ ಆಗಿದ್ದೇನೆ, ಈ ಸಲ ಭಾಳ ಹೆಚ್ಚಾಗಿದೆ. ಆ ಕಾರಣದಿಂದ ಇವತ್ತು ನಾವೆಲ್ಲರೂ ಭಾಳ ಹೆಚ್ಚು ಇರಬೇಕಾಗಿದೆ. ವಿಷಯ ನಾನು ನೋಡ್ತೀನಿ, ಸರ್ಕಾರ ಕೆಲಸ ಮಾಡ್ಕೊಂಡು ಕುಂತ್ರ ಆಗೋದಿಲ್ಲ. ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ದೇಶದಲ್ಲಿ ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸ್ವಲ್ಪ ಅಲ್ಲೇ ತಪ್ಪು ಎಲ್ಲ ಕಂಡ್ರಿಬೋದು, ಕೂಡ ಭಾಳ ಒಳ್ಳೆ ಕೆಲಸ ಮಾಡ್ತಾರೆ. ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಡಾಕ್ಟರ್ಸ್ ಕೆಲಸ ಮಾಡ್ತಾರೆ, ಆರ್ಥಿಕದಿಂದ ಜನರ ಸಹಕಾರ ಇಲ್ಲ, ಜನರಿಗೆ ಅಂಜಿಕೆ ಇಲ್ಲ. ಆ ಸತ್ತಾನ ಇನ್ನೂ ನಮ್ಮ ಮನೆಗೆ ಯಾರು ಬಂದಿಲ್ಲಲ್ಲ, ಈ ಮಟ್ಟಕ್ಕಿದೆ ದುರಂತ. ಆಮೇಲೆ ಶಾಲೆ ಕಾಲೇಜುಗಳನ್ನು ಸೂಟಿ ಬಿಟ್ಟಿದೆ, ಏನು ಉಪಯೋಗ? ಕಾರಣ ಏನು? ಮಕ್ಕಳಿಗೆ ಬರಬಾರ್ದಂತ ಬಿಟ್ಟಿದೆ. ಹುಡುಗನೆಲ್ಲ ಆಟಕ್ಕೆ ಬಿಡ್ತೀವಿ, ಎಲ್ಲ ಹುಡುಗರು ಅದೇ ದಂಧೆ ಮಾಡ್ತಾರೆ. ಇವತ್ತು ಈಗಾಗಲೇ ಎರಡನೇ ಅಲೆ ಒಳಗಾಲೆ ಮಕ್ಕಳಿಗೆ ಬಂದಿದೆ, ಮೂರನೇ ಅಲೆ ಅಂತೂ ಪೂರ್ಣ ಮಕ್ಕಳಿಗೆ ಬರ್ತದೆ ಅಂತ ಇವತ್ತು ಜನ ವರದಿ ಇದೆ. ಈ ಕಾರಣದ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡ್ಕೊಡ್ತೀನಿ, ಕೇವಲ ಸರ್ಕಾರ ಬೇಕು ಅಂತ ಕುಂತ ಆಗೋದಿಲ್ಲಪ್ಪ. ನಾವೆಲ್ಲರೂ ಎಚ್ಚರ ವಹಿಸಿ ಸರ್ಕಾರಕ್ಕೆ ಸಹಾಯ ಮಾಡಬೇಕು. ನಾವೆಲ್ಲ ಲಸಿಕೆಯನ್ನು ಹಾಕ್ಸ್ಬೇಕು. ಮೊದಲು ಯಾರು ಲಸಿಕೆ ಹಾಕ್ಸೋದು? ಯಾರು ಮುಂದೆ ಬರಲಿಲ್ಲ. ಈ ವೇಳೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ ಜಹೀರುದ್ದೀನ್ ಮಾತನಾಡಿ, ಉಳ್ಳವರು ಕೈಲಾದಷ್ಟು ಜನರಿಗಾಗಿ ಸೇವೆಗೆ ಮುಂದಾದರೆ ಬಡ ಜನರ ಸಂಕಷ್ಟಕ್ಕೆ ಸ್ಪಂದಿಸಿದ ಸಂತಸ ಉಂಟಾಗುತ್ತದೆ ಎಂದರು. ಇದೇ ವೇಳೆ ಕೊರೋನಾ ವಾರಿಯರ್ಸ್ ಆಗಿ ಕಾರ್ಯನಿರ್ವಹಿಸುವವರ ಕಾರ್ಯವನ್ನು ಶ್ಲಾಘಿಸಿದರು. ಹೇಳಿದ್ರೆ ಕೆಲವೊಂದು ಜನ ಮನೆಯಲ್ಲೇ ಇದ್ದಾರೆ, ಮುಂಡ್ರಿಗೆ ಹೋಗಕ್ಕಾಗೋಲ್ದು, ಗದಗ ಹೋಗಕ್ಕಾಗೋಲ್ದು. ಅದಕ್ಕೆ ಒಂದು ಏನು ಮನಸ್ಸಿನಾಗ ಬಂತಂದ್ರೆ ಅಟ್ ಲೀಸ್ಟ್ ಅವರು ಮುಂಡ್ರಿಗೆ ತಪಾಸಣೆ ಹೋಗ್ತೀವಿ, ಇಲ್ಲ ಕಲಕೇರಿಯಲ್ಲಿ ಮನೆಯಿಂದ ಹೊರಗೆ ಬರಕ್ಕೆ ತಯಾರಿಲ್ಲ. ಆಮೇಲೆ ಇಷ್ಟು ಎಲ್ಲ ಆಶಾ ಕಾರ್ಯಕರ್ತರು, ಟೀಚರು, ನಮ್ಮ ಪಂಚಾಯತಿ ಅವ್ರು ಹೋಗಿ ಮನೆಗೆ ಹೇಳಿದ್ರೆ ಅವ್ರು ತಯಾರು ಇಲ್ಲ. ಏನೇ ಆಗಲಿ, ಜನಪ್ರತಿನಿಧಿಗಳು ಗೆದ್ದ ಮೇಲೆ ಬದಲಾಗ್ತಾರೆ ಅಂತಾರೆ. ಆದರೆ ಗೆದ್ದ ಮೇಲೂ ಇಂತಹ ಸೇವಾ ಕಾರ್ಯ ಮಾಡಲು ಮುಂದಾಗಿರುವ ಜಹೀರ್ ಕಾರ್ಯ ಶ್ಲಾಘನೀಯ. ಉತ್ತರ ಪ್ರಭಾ, ಮುಂಡರಗಿ.